ಆಲ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಫ್ರೈಡೆ ಮಾರ್ನಿಂಗು ಫ್ರೈಡೆಯಿಂದ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಇಷ್ಟು ದಿನದಿಂದ ವ್ಲಾಗ್ ಹಾಕಿರಲಿಲ್ಲ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಅಂದ್ಕೊಳ್ಳಿ ವ್ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ಸ್ಟಾರ್ಟ್ ಮಾಡ್ಬಿಡೋಣ ಇನ್ನೂ ಕೆಲಸ ಕೂಡ ಇದೆ ಸೊ ಸ್ಟಾರ್ಟ್ ಮಾಡಬಿಡೋಣ ಅಂತ ಮಾಡಿದೆ ಸೊ ಇವತ್ತು ಫ್ರೈಡೆ ಟಿಫನೆಲ್ಲ ಆಯಿತು ವಾಂಗಿ ಮಾಡಿದ್ದೆ ತಿಂಡಿ ತಿಂದು ಆಯಿತು ಸೊ ಚಿನ್ನೂ ಕೂಡ ಸ್ಕೂಲ್ಗೆ ಹೋದ ಇವರು ಆಫೀಸ್ಗೆ ಹೋದರು ಸೊ ಎಲ್ಲ ಹೊರಟುಬಿಟ್ಟು ಚಿಕ್ಕು ಮಲಗಿದ್ದಾನೆ ಚಿಕ್ಕದು ಹೊಸ ಲುಕ್ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಏನಕ್ಕೆ ಈ ಒನ್ ಮಂತ್ ನಾನು ಡ್ಯೂರೇಷನಲ್ಲಿ ಏನೂ ವ್ಲಾಗ್ಸ್ ಮಾಡಲೇ ಇಲ್ಲ ಅಂತ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಆಲ್ಮೋಸ್ಟ್ ಎಕ್ಸಾಮ್ ಆದ್ಮೇಲೆ ನಾನು ವ್ಲಾಗೇ ಮಾಡಿಲ್ಲ ಎಕ್ಸಾಮ್ ಟೈಮಲ್ಲಿ ಮಾಡಿದ್ದೆ ಅಷ್ಟೆ ಲಾಸ್ಟ್ ವ್ಲಾಗು ಚಿನ್ನೋದು ಎಕ್ಸಾಮಲ್ಲಿ ಪ್ರಿಪ್ರೇಷನಲ್ಲಿ ಹೋಯ್ತು ಒನ್ ವೀ ಒನ್ ವೀಕ್ ಇತ್ತು ಎಕ್ಸಾಮು ಒಂದು ವೀಕಲ್ಲೇ ನಾವು ಒಂದು ಪ್ರೋಗ್ರಾಮ ಫಿಕ್ಸ್ ಮಾಡ್ಕೊಂಡಿದ್ವಿ ಅದಕ್ಕೇ ಪ್ರಿಪ್ರೇಷನ್ಗೆಲ್ಲ ಶಾಪಿಂಗು ಅವು ಇವು ಎಲ್ಲ ಬೆಳಗ್ಗೆ ಹೊತ್ತು ಶಾಪಿಂಗ್ ಮಾಡೋದು ನೈಟೆಲ್ಲ ಅವ್ನು ಓದ್ಸೋದು ಆ ಥರ ಮಾಡ್ಕೊತಾ ಇದ್ವಿ ಸೊ ಹೆಂಗೋ ಆಯಿತು ಸೊ ಏನೇನೆಲ್ಲ ಆಯಿತು ಈ ದಸರಾ ಹಾಲಿಡೇಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇನ್ನೂ ಕೂಡ ಇದೆ ಅದರದ್ದು ಆಲ್ಮೋಸ್ಟ್ ಆಗಿ ಒನ್ ಒನ್ ವೀಕ್ ಆಯಿತು ಲಾಸ್ಟ್ ಸಂಡೇ ನಾವು ಊರಿಂದ ಬಂದಿದ್ದು ಅಲ್ಲಿಂದ ಇನ್ನೂ ಕೆಲಸ ಮಾಡಿದ್ರು ಮುಗೀತಾ ಇಲ್ಲ ಕಂಟಿನ್ಯೂಸ್ ಆಗ್ತಾನೇ ಇದೆ ನಾನು ಮೊಬೈಲ್ ಕೂಡ ನೋಡಿ ಆಲ್ಮೋಸ್ಟ್ ಒನ್ ಮಂತೇ ಆಯಿತು ನೀಟಾಗೆ ಕಾಲ್ ರಿಸೀವ್ ಮಾಡೋದು ಇಡೋದು ನಾನು ಯಾವುದೇ ವೀಡಿಯೋ ಕೂಡ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಏನಾಯಿತಂದರೆ ದಸರಾ ಹಾಲಿಡೇಸಲ್ಲಿ ಏನೇನೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಯಿತು ಅಟ್ ಎ ಟೈಮ್ ಒಂದ್ರ ಮೇಲೊಂದು ಬಂದ್ಬಿಡ್ತು ಸೊ ಹಾಗಾಗಿ ಮಾಡಲೇಬೇಕಾಗಿತ್ತು ಚಿಕ್ಕ ಪ್ರೋಗ್ರಾಮ್ಸ್ ಎಲ್ಲ ಏನೇನಾಯಿತು ಏನೇನೆಲ್ಲ ನಡೀತು ಈ ದಸರಾ ಹಾಲಿಡೇಸಲ್ಲಿ ಊರು ಹಬ್ಬ ಬೇರೆ ಇತ್ತು ಅಲ್ಲೇನೇನೆಲ್ಲ ಆಯಿತು ಇಲ್ಲಿ ಅವನೇನ ಪ್ರೋಗ್ರಾಮ್ ಇತ್ತು ಏನಕ್ಕೆ ವ್ಲಾಗ್ ಇಷ್ಟು ದಿನ ಮಾಡಿರಲಿಲ್ಲ ಎಲ್ಲ ನಾನು ನಿಮಗೆ ಏನಿದೆಯೋ ನನ್ನ ಹತ್ರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಇರಲಿ ವೀಡಿಯೋಸ್ ಇರಲಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಇನ್ನೂ ಕೂಡ ಎಲ್ಲ ಎತ್ತಿದೇ ಈಗ ಮೇಡ್ ಕೂಡ ಬರ್ತಾ ಇಲ್ಲ ನಾನೇ ಎಲ್ಲ ಮಾಡ್ಕೊಳ್ಳೋದಾದ್ರಿಂದ ಜಾಸ್ತಿ ಕೆಲಸ ಆಗ್ಬಿಟ್ಟಿದೆ ಸೊ ಹಾಗಾಗಿ ಚಿಕ್ಕದು ಹೊಸ ಲುಕ್ನ ನಾನು ಈ ವ್ಲಾಗಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸಾಧ್ಯ ಆದರೆ ಈ ವ್ಲಾಗಲ್ಲೇ ತೋರಿಸ್ತೀನಿ ಸೊ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಸಣ್ಣ ಸಣ್ಣದು ತೀರಾ ಡಿಟೇಲ್ಸ್ ನನ್ನ ಹತ್ರ ಇಲ್ಲ ಯಾಕಂದರೆ ನಾನು ಕೆಲಸ ಮಾಡೋದ್ರಿಂದ ಅದನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಯಾರಾದರೂ ಒಬ್ಬರು ನಮ್ಮ ಮನೆಯಲ್ಲಿ ಯಾರಾದರೂ ವೀಡಿಯೋ ಇರಲಿ ಫೋಟೋಸ್ ಇರಲಿ ತೆಗೆದಿದ್ರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಂಡು ಬನ್ನಿ ಅಷ್ಟಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಪೂಜೆ ಆಯಿತು ಸೊ ನೋಡಿ ಓಪನ್ ಮಾಡಿದ್ವಿ ನಮ್ಮದು ನೇಮ್ ಸೆಲೆಕ್ಷನ್ ಬೋರ್ಡು ಸೊ ಇದು ಚಿಕ್ಕದು ಹೆಸರು ಹೇಮ್ ಚರಣ್ ಅಂತ ಸೊ ಅದಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರು ಮಾಡ್ತಾ ಇದೀವಿ ಸೊ ಸಿಂಪಲ್ ನವಗ್ರಹ ಪೂಜೆ ಮಾಡಿಸಿದ್ದು ಇದು ಹಾಲಲ್ಲಿ ಮಾಡಿದ್ದು ನಾವು ನೇಮಿಂಗ್ ಸೆರೆಮನಿ ಸೊ ಎಲ್ಲಿ ಅಂದರೆ ಎಸ್ ಎಸ್ ಪುರಂ ಸುಪರ್ಣ ಹಾಲಲ್ಲಿ ಸೊ ಅಮ್ಮ ಕೂಡ ಎತ್ಕೊಂಡಿದ್ದಾರೆ ಚಿಕ್ಕು ಈ ಥರ ರೆಡಿಯಾಗಿದ್ದ ಧೋತಿ ಹಾಕ್ಕೊಂಡಿದ್ದ ಜುಬ್ಬಾ ಧೋತಿ ಚೆನ್ನಾಗಿ ಕಾಣ್ತಿದ್ದ ಬಟ್ ತುಂಬಾ ಅಳ್ತಾ ಇದ್ದ ಸೊ ನಮ್ಮದು ಕೂಡ ಪೂಜೆ ನಡೀತಾ ಇದೆ ನಾವು ಹೋಗ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಸೊ ಆಫ್ಟರ್ ದ ಪೂಜೆ ನಾವೊಂದು ಸಿಂಪಲ್ ಸ್ನ್ಯಾಪ್ ತಗೊಂಡಿದ್ದೀವಿ ನೋಡಿ ಸೊ ಇದು ಜಸ್ಟ್ ನಾವು ಕ್ಯಾಮ್ರಾಮನ್ಗೆ ಹೇಳಿದ್ವಿ ವಿಡಿಯೋ ಏನು ಮಾಡಿಸ್ಲಿಲ್ಲ ಸೊ ಮೊಬೈಲಲ್ಲಿ ತೆಗೆದಿದ್ರಲ್ಲ ನಮ್ಮ ಮನೆಯವರೆಲ್ಲ ಹಾಗಾಗಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಪೂಜೆ ನಡೀತಾ ಇತ್ತು ನವಗ್ರಹ ಪೂಜೆಗೆ ಎಲ್ಲ ರೆ ಮಾಡಿಕೊಂಡಿದ್ರು ಸೊ ಚಿನ್ನು ಈ ಥರ ರೆಡಿಯಾಗಿದ್ದ ಅವನು ಕೂಡ ಶೇರ್ವಾಣಿ ಹಾಕ್ಕೊಂಡಿದ್ದ ಚಿಕ್ಕಗೆ ಹೆಸರು ಕೂಗಬೇಕು ಕರ್ಕೊಂಬನ್ನಿ ಅಂತಂದಾಗ ಅವನಿಗೆ ತೊಡೆ ಮೇಲೆ ಕೂರಿಸ್ಕೊಂಡ್ವಿ ಸೊ ಅಪ್ಪ ಅವರಪ್ಪ ಅಕ್ಕಿಯಲ್ಲಿ ಹೆಸರು ಇದ್ದಾರೆ ಮನೆ ದೇವ್ರ ಹೆಸರು ಎಲ್ಲ ಹೇಳಿದ್ರು ಸೊ ಇದು ಅವತ್ತು ಮಾಡಿದ್ದು ನಾವು ಶುಕ್ರವಾರ ಸೊ ನೈನ್ ಥರ್ಟ್ ನೈನ್ ಫಿಫ್ಟೀನಿಂದ ಟೆನ್ ತರ್ಟಿ ಒಳಗಡೆ ಮಾಡಬೇಕಂತ ಹೇಳಿದರು ಪೂಜೆ ಹಾಗಾಗಿ ಪೂಜೆಗೆ ಬೆಳಗ್ಗೆ ಅಷ್ಟು ಜನ ಇರಲಿಲ್ಲ ಹಾಲಲ್ಲಿ ಸೊ ಮನೆಯವರೇ ನಾವು ನಾವೇ ಇದ್ವಿ ಆಮೇಲೆ ಅವರ ಸೋದರತ್ತೆ ಬೇಕು ಅಂತ ಹೇಳ್ತಾಯಿದ್ರು ತೊಟ್ಲಿಗೆ ಹಾಕೋಕ್ಕೆ ಅವರತ್ತೆ ಬರೋದು ಲೇಟ್ ಆಯಿತು ಯಾಕಂದರೆ ಮಗಳಿಗೆ ಹುಷಾರಿರಲಿಲ್ಲ ಹಾಗಾಗಿ ಸೊ ಅದಕ್ಕೆ ಸೋದ್ರ ಮಾವ ನನ್ನ ತಮ್ಮ ಹಾಕ್ತಾಯಿದ್ದಾನೆ ತೊಟ್ಲಿಗೆ ಪೂಜಾರಿನೇ ಕರೆದು ಸೋದ್ರ ಮಾವ ಆದರೂ ಹಾಕಬೇಕು ಇಲ್ಲ ಸೋದರ ಅತ್ತೆ ಹಾಕಬೇಕು ಅಂತ ಅಂತಿದ್ರು ಹಾಗಾಗಿ ಅವನೇ ತೊಟ್ಲು ಶಾಸ್ತ್ರ ಮಾಡಿದ್ದಾನೆ ತೊಟ್ಲಿಗೆ ಇದ್ದಾನೆ ಅದಕ್ಕೆ ತುಂಬ ಅಳ್ತಾನೇ ಇದ್ದ ಅಷ್ಟೊತ್ತು ಎಷ್ಟು ಜನ ಹಿಡಿದ್ರೂ ಅಳ್ತಾನೆ ಇದ್ದ ನೆಕ್ಸ್ಟು ಅವನಿಗೆ ಸಮಾಧಾನ ಮಾಡಿಸಿ ತೊಟ್ಲು ಹಾಕಿ ಅದರದ್ದು ಶಾಸ್ತ್ರ ಮಾಡಿದ್ರು ಸೊ ನೆಕ್ಸ್ಟು ನಿಂತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ನಿಲ್ಲಿಸಿದ್ದಾರೆ ಇದು ಬೆಳಗ್ಗೆ ಮಾರ್ನಿಂಗ್ ಪೂಜೆಗೆ ನಾವು ಸಿಂಪಲ್ಲಾಗಿ ಮನೆಯಿಂದ ರೆಡಿಯಾಗಿ ಬಂದಿದ್ವಿ ಹಾಗಾಗಿ ಸಿಂಪಲ್ಲಾಗಿ ಫಸ್ಟ್ ಪೂಜೆಗೆ ಅಂತ ಅಂದ್ಬಿಟ್ಟು ಜಸ್ಟ್ ರೆಡಿಯಾಗಿದ್ವಿ ಆಮೇಲೆ ಬೇಕಾದರೆ ನಾವು ಗ್ರ್ಯಾಂಡಾಗಿ ಆಗೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಕ್ಕೊಂಡ್ಬಂದಿದ್ವಿ ಸೊ ಇದು ಎಲ್ಲ ಮನೆಯವರೆಲ್ಲ ತೆಗೆಸ್ಕೊತಾ ಇದ್ವಿ ನಿಂತು ಪೂಜೆ ಆದಮೇಲೆಲ್ಲ ನಿಂತ್ಕೊಳ್ಳಿ ಅಂತ ಅಂದರು ಹಾಗಾಗಿ ಚಿಕ್ಕು ಅಂತೂ ತುಂಬಾ ಇದ್ದ ಅವನಿಗೆ ಶೆಕೆ ಆಗ್ತಾಯಿತ್ತು ಅನಿಸುತ್ತೆ ಆ ಡೆಕೋರೇಷನ್ನು ಆ ಗದ್ದೆಲ ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡಿ ತುಂಬಾ ಗಾಬರ ಗಾಬರಿ ಆಗ್ತಾ ಇದ್ದ ಸೊ ಬೆಳಗ್ಗೆ ಟಿಫನ್ಗೆ ಎಲ್ಲ ರೆಡಿ ಮಾಡಿದ್ರು ಆಲ್ರೆಡಿ ಹಾಲಲ್ಲಿ ನಾವು ಜಸ್ಟ್ ಬೆಳಗ್ಗೆ ಸ್ನಾನ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಬಂದಿದ್ದು ನೋಡಿ ಇದು ಆಫ್ಟರ್ ಪೂಜೆ ಆದಮೇಲೆ ಈ ಥರ ವಾಸ್ಕೋಟ್ ಹಾಕ್ಕೊಂಡಿದ್ದ ಚಿಕ್ಕು ಆವಾಗಲೂ ಕೂಡ ತುಂಬಾ ಹೇಳ್ತಿದ್ದ ಅಂದಮೇಲೆ ತುಂಬಾ ಜನ ಬಂದರು ನಾನು ಈ ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅದರದ್ದು ಫೋಟೋ ಯಾರೂ ಮನೆಯವರು ತೆಗ್ದಿಲ್ಲ ಮನೆಯಲ್ಲಿ ಯಾರೂ ಕ್ಯಾಮ್ರಾದಲ್ಲಿ ತೆಗ್ದಿಲ್ಲ ಹಾಗಾಗಿ ಅದು ಫೋಟೋ ಬಂದಿದ ತಕ್ಷಣ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಆಲ್ಬಮ್ ಬರಲಿ ಆವಾಗ ನಿಮಗೆ ಶೇರ್ ಮಾಡ್ತೀನಿ ನೇಮಿಂಗ್ ಸೆರೆಮನಿ ಆಯಿತು ಅದು ಫ್ರೈಡೇ ಇತ್ತು ನಾವು ಸಂಡೇ ಊರಿಗೆ ಹೊರಟಿವಿ ಇದು ನಮ್ಮ ತೋಟದ ಜಾಗ ಅಲ್ಲೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ನಾವು ಹಬ್ಬ ಮಾಡೋಕ್ಕೆ ಸೊ ವಿಜಯದಶಮಿ ದಿನವೇ ಹಬ್ಬ ಇದ್ದಿದ್ದರಿಂದ ನಾವು ಮರಿ ಹೊಡಿತೀವಿ ಕೂದಲು ಕೊಡಬೇಕಲ್ಲ ಮಂಡೆ ಕೊಡೋಕ್ಕೆ ನಾವು ದೇವರಿಗೆ ಆರತಿ ಎತ್ತಿ ನಮ್ಮದು ಕಂಕಾಳಿ ದೇವರು ಹೆಣ್ಣು ದೇವರು ಹಾಗಾಗಿ ವಿಜಯದಶಮಿ ದಿನ ಜೋರ್ ಹಬ್ಬ ಸೊ ಊರೆಲ್ಲ ಆರತಿ ಎತ್ತಿ ನಾವು ಅಮ್ಮವ್ರಿಗೆ ನಾವು ಪೂಜೆನ ಸಲ್ಲಿಸ್ತೀವಿ ಸೊ ಇದು ನಮ್ಮ ರಿಲೇಟಿವ್ಸು ನಮ್ಮ ಅತ್ತೆಂದಿರು ಅವರಲ್ಲಿರೋ ರಿಲೇಟಿವ್ಸ್ ಎಲ್ಲನೂ ನಿಂತಿದ್ದೀವಿ ಸೊ ಅದ್ರ ಸಂಜೆ ಆರತಿ ಆದಮೇಲೆ ಮರಿ ಹೊಡೆದು ತೊಗೊಂಡು ಹೋದ್ಮೇಲೆ ಅದೇ ಮಂಗಳವಾರ ನಾವು ಕೂದಲು ಕೊಡ್ತೀವಿ ಮಾಮಂದಿರೇ ಕಟ್ ಮಾಡಬೇಕು ಮಂಗಳವಾರ ನೈಟು ಕಟ್ ಮಾಡಿದ್ದಾಯಿತು ಇದು ಬೆಳಗ್ಗೆ ಬುಧವಾರ ಬೆಳಗ್ಗೆ ಮಂಡ್ಯ ಯಾರ್ಯಾರು ಕೊಟ್ಟಿರ್ತಾರೋ ಮಕ್ಕಳದು ಸೊ ಅವ್ರಿಗೆಲ್ಲ ಬೆಳಗ್ಗೆನೇ ಕರೆದಿರ್ತಾರೆ ಯಾಕಂದರೆ ಪ್ರಸಾದನ ಹೋಗ್ಬೇಕಂತೆ ಸೊ ಹಾಗಾಗಿ ತುಂಬ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ ಎಂಟು ಗಂಟೆಗೆ ಬರಬೇಕಂದಿದ್ರು ನಾವು ಏಳುವರೆಗೆ ಬಂದು ಕಾಯ್ತಾ ಇದ್ವಿ ಹತ್ತೂವರೆವರೆಗೂ ಯಾರೂ ಕೂಡ ಬರಲಿಲ್ಲ ಸೊ ಹತ್ತುವರೆವರೆಗೂ ನಾವು ನನ್ನ ಪಾಪುಗೆ ಮಲ್ಸಿಬಿಟ್ಟೆ ಬಂದಿದ್ದೆ ಸೊ ನೋಡಿ ಇನ್ನೂ ಭಜನೆ ಇದ್ದಾರೆ ಇನ್ನೂ ಪ್ರಸಾದ ಅಂದರೆ ಪೊಂಗಲ್ ಇಲ್ಲಿ ಮಾಡ್ತಾ ದೇವಸ್ಥಾನದಲ್ಲಿ ಪೊಂಗಲ್ ಮಾಡಿ ನಾನ್ ವೆಜ್ ಏನಿರುತ್ತೋ ಅದನ್ನೆಲ್ಲ ನಮಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ದೇವ್ರದ್ದು ಪ್ರಸಾದ ಅಂದ್ಬಿಟ್ಟು ಅದನ್ನು ತಗೊಂಡು ಹೋಗಬೇಕು ಮಕ್ಕಳು ಆಗಿಲ್ವೋ ಅವ್ರಿಗೂ ಕೂಡ ಪ್ರಸಾದ ಹಂಚ್ತಾರೆ ಸೆರಗಲ್ಲಿ ಇಟ್ನ ಸೆರಗಲ್ಲಿ ನಾವು ತಗೋಬೇಕು ಅಂದರೆ ಮಡಲು ತುಂಬುತ್ತಾರೆ ಮತ್ತು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅಮ್ಮಂದಿರಿಗೆ ಒಂದು ಲೈನು ಗಂಡು ಮಕ್ಕಳು ಅಮ್ಮಂದಿರಿಗೆ ಒಂದು ಲೈನು ಮತ್ತು ಮಕ್ಕಳು ಇರೋರಿಗೆ ಎಲ್ಲರಿಗೂ ಸೇರಿ ಕೂ ಮಂಡೆಗೆ ಕೂದಲು ಕೊಟ್ಟಿರೋರ್ಗದು ಮತ್ತು ಮಗ ಮಗು ಆಗ್ದಲೇ ಇರೋರ್ದು ಎಲ್ಲರಿಗೂ ಕರೆದಿ ಅಲ್ಲಿ ನಮಗೆ ಮಡ್ಲು ತುಂಬ್ತಾರೆ ಸೊ ಏನಂದರೆ ದೇವ್ರ ಪ್ರಸಾದನ ಮಡ್ಲು ತುಂಬಿದ್ರೆ ಸೊ ನೆಕ್ಸ್ಟ್ ಅವ್ರಿಗೆ ಒಳ್ಳೆಯದಾಗುತ್ತೆ ಒಂದು ಇದು ವಾಡಿಕೆ ಸೊ ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಭಜನೆ ನಡೀತಾ ಇದೆ ಬನ್ನಿ ಕೇಳಿಸ್ಕೊಳ್ಳೋಣ ಅದು ಭಜನೆ ಎಲ್ಲ ಆದಮೇಲೆ ನಾವು ಊಟಕ್ಕೆ ಅರೇಂಜ್ ಮಾಡಿದ್ವಿ ಭಟ್ರಿಗೆ ಕರೆಸಿದ್ರು ಎಲ್ಲ ರೆಡಿ ಮಾಡಿದರು ಸೊ ನೋಡಿ ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ ನಮ್ಮ ಚಿಕ್ಕ ಮಾಮಂದಿರು ಎಲ್ಲ ಸೊ ಎಲ್ಲರದು ಒಂದೊಂದು ಸ್ನ್ಯಾಪ್ ಇದ್ದೀವಿ ಊಟ ಆದಮೇಲೆ ಸೊ ಒಬ್ರು ಹಿಂದೆಯಿಂದ ತೆಗಿತಾಯಿದ್ರೆ ಒಬ್ರು ಮುಂದೆಯಿಂದ ತೆಗಿತಾಯಿದ್ರು ಹಾಗಾಗಿ ಒಳ್ಳೆ ಗೆಟ್ ಟುಗೆದರ್ ಆಯಿತು ಸೊ ಆಯಿತು ಸೊ ಎಲ್ಲರೂ ಇದ್ವಲ್ಲ ಹಾಗಾಗಿ ನೋಡಿ ಏನೋ ಇದೊಂದು ಒಂದು ಫನ್ ಟೈಮ್ ಅಂತಲೇ ಹೇಳ್ಬೋದು ಸೊ ಊಟ ಎಲ್ಲ ಆದಮೇಲೆ ಅವರು ಹೊರಟಿದ್ರು ಸೊ ಹಾಗಾಗಿ ಎಲ್ಲ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಇದೊಂಥರ ಮೆಮೊರಬಲ್ ಅಲ್ವಾ ಹಾಗಾಗಿ ಎಲ್ಲರೂ ನಿಂತು ಫೋಟೋ ತೆಗಿತಾಯಿದ್ದೀವಿ ಮಕ್ಕಳೆಲ್ಲ ಸೇರಿ ನೆಕ್ಸ್ಟು ಇದು ಥರ್ಸ್ ಡೇ ಅದು ಮಂಗಳವಾರ ಮತ್ತು ಬುಧವಾರದ್ದು ಸೊ ಇದು ಥರ್ಸ್ ಡೇ ಮಾರ್ನಿಂಗು ಅದು ಕೂದಲು ದೇವ್ರಿಗೆ ಕೊಟ್ಟಿದ್ಮೇಲೆ ನಾವು ಯಾರಿಗಾದ್ರೂ ಕರೆಸಿ ನಾವು ಟ್ರಿಮ್ ಮಾಡಿಸ್ಕೊಬೋದು ಬೋಡ ಮಾಡಿಸ್ಕೋಬೋದು ಸೊ ಹಸ್ಬೆಂಡು ಬೆಳಗ್ಗೆನೆ ಡ್ಯೂಟಿಗೆ ಹೋಗ್ತಿದ್ರಲ್ಲ ಹಾಗಾಗಿ ಅಷ್ಟರಲ್ಲಿ ತೆಗೆಸ್ಬಿಡೋಣ ಅಂತ ಬೆಳಗ್ಗೆನೇ ಕರ್ಕೊಂಬಂದಿದ್ರು ಸೊ ಹಾಗಾಗಿ ಅವನು ಮಲ್ಗಿ ಕೂಡ ಮಲ್ಗಿ ಎದ್ದಿದ್ದಾಗ್ತಾನೆ ಸೊ ಎದ್ದು ತಕ್ಷಣ ಒಳ್ಳೆ ಮೂಡಲ್ಲೆದ್ದಿದ್ದ ಅವನು ಆ್ಯಕ್ಚುಲಿ ಅವನೇನು ಕಿರಿಕಿರಿ ಮಾಡಲಿಲ್ಲ ಖುಷಿಯಾಗಿ ಎದ್ದಿದ್ದ ಅವತ್ತು ಓಕೆ ಅವನಿಗೆ ಅದೇ ಟೈಮಲ್ಲಿ ಇವರು ಟ್ರಿಮ್ಮರ್ ಅವರು ಬಂದರು ಸೊ ಹಾಗಾಗಿ ಅವರು ಟ್ರಿಮ್ ಮಾಡ್ತಾಯಿದ್ದಾರೆ ಕತ್ರಿಯಲ್ಲಿ ಅಂದರೆ ಮೀನ್ಸ್ ರೇಸರಲ್ಲಿ ಮಾಡಿದ್ರೆ ಅವರು ಕ್ಲೀನಾಗಿ ತೆಗೆಸ್ಕೊಡಲ್ವಲ್ಲ ಈ ಮಿಷಿನಲ್ಲಾದರೆ ಬೇಗ ಬೇಗ ಆಗುತ್ತೆ ಮತ್ತು ಆ ಸೌಂಡ್ಗೂ ಕೂಡ ಸುಮ್ಮನೆ ಕೂತ್ಕೊತಾರೆ ನೋಡಿ ಎಷ್ಟು ನಮ್ಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ ಎಷ್ಟು ಸೈಲೆಂಟಾಗಿ ಕೂತಿದ್ದ ಅಂದರೆ ಅಷ್ಟೇ ಮುದ್ದಾಗಿ ಕೂತಿ ತೆಗೆಸ್ಕೊತಾ ಇದ್ದ ಗಲಾಟೆ ಎಂಥ ಗಲಾಟೆ ಮಾಡಲಿಲ್ಲ ಸೊ ನಮಗೂ ಎಲ್ಲ ಖುಷಿ ಆಯಿತು ನಗ್ತಾ ಇದ್ವಿ ಎಲ್ಲರೂ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಅಂತಂದ್ಬಿಟ್ಟು ಈಗ ಸೈಲೆಂಟಾಗಿ

ಚಿನ್ನು ಯಾವಾಗ್ಲೂ ಕೇಳೋನು ಅಮ್ಮ ಇವನಿಗೆ ಕಟ್ ಮಾಡ್ದಾಗ ಅಳ್ತಾನ ಏನ್ ಮಾಡ್ತಾನೆ ಯಾವತ್ ತೆಗಿತಾರೆ ಏನು ಎತ್ತ ಅಂತ ತುಂಬಾನೇ ತಲೆ ತಿನ್ನೋನು ಮಾಡಕ್ಕೂ ಮುಂಚೆ ಊರಿಗೆ ಹೋಗಕ್ಕೂ ಮುಂಚೆ ಸೊ ಇವತ್ತು ನೋಡಿ ತುಂಬಾ ಖುಷಿ ನಗ್ತಾ ಇದ್ದಾನೆ ಅಂದರೆ ಅಷ್ಟಿಷ್ಟಲ್ಲ ಎಗ್ರಾಡ್ಕೊಂಡು ನಗ್ತಾ ಇದ್ದಾನೆ ಬೋಡ ಇದ್ದಾನೆ ಅಂದ್ಬಿಟ್ಟು ಚಿನ್ನು ಚಿಕ್ಕನ್ನ ನೋಡೋದು ನಗದು ಹಾಗೆ ಮಾಡ್ತಾ ಇದ್ದಾನೆ ಸೊ ತುಂಬ ಖುಷಿಯಾಗ್ಬಿಟ್ಟಿದೆ ಅವನಿಗೆ ಬೋಡ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಗದು ನಗೋದು ಅಷ್ಟು ನಗ್ತಾ ಇದ್ದಾನೆ ಚಿನ್ನು ಸೊ ಇವನು ಅವನಿಗೆ ನೋಡೋದು ಏನಕ್ಕೆ ನಗ್ತಾ ಇದ್ದಾನೆ ಏನಕ್ಕೆ ನಗ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಹಾಗೆ ಹೆಂಗೋ ಸೈರೆಂಟಾಗಿ ತೆಗೆಸ್ಕೊಂಡ ಸೊ ಬನ್ನಿ ತರ್ಸ್ಡೇ ಆಯಿತು ಇದು ಫ್ರೈಡೇ ಮಾರ್ನಿಂಗು ಅಲ್ಲೇ ಮಣ್ಣಮ್ಮನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಬಸ್ ಸ್ಟಾಪಿಗೆ ಅಲ್ಲಿ ನಿಂತು ಸುಮ್ಮನೆ ಬಸ್ ಬರೋವರೆಗೂ ಕಾಯೋಣ ಅಂದ್ಬಿಟ್ಟು ಕಾರ್ ಇರಲಿಲ್ಲವಲ್ಲ ಎಲ್ಲ ಡ್ಯೂಟಿಗೆ ಹೋಗಿದ್ರು ಸೊ ಹಾಗಾಗಿ ಎಲ್ಲ ನಿಂತು ಸ್ನ್ಯಾಪ್ ಇದ್ವಿ ಬಸ್ ತುಂಬ ಹೊತ್ತು ಕಾದ್ವಿ ಬರಲಿಲ್ಲ ಯಾವುದೋ ಒಂದು ಲಗೇಜ್ ಆಟೋ ಬಂತು ಅದರಲ್ಲೇ ಕೂತು ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಶೇಕ್ ಆಗಿದೆ ಅಂದರೆ ಸೊಂಟ ಎಲ್ಲ ನೋವು ಬಂದ್ಬಿಡ್ತು ಹಾಗಾಗಿ ಬಾಡಿಯ ಪೇಯ್ನ್ ಅಂತೂ ಎರಡು ದಿನ ಆದರೂ ಹೋಗಲಿಲ್ಲ ಹಾಗಾಗಿ ಎಲ್ಲ ನಿಂತಿದ್ದೀವಿ ಚಿಕ್ಕ ಚಿನ್ನ ಮತ್ತು ಮನಿಷಾ ಅಂದರೆ ಅಕ್ಕನ ಮಗಳು ಮುಂದೆ ಕೂತಿದ್ದಾರೆ ಡ್ರೈವರ್ ಸೀಟಲ್ಲಿ ಕೂರಿಸ್ಬಿಟ್ಟಿದ್ವಿ ಸೇಫಾಗಿ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ನಾವೆಲ್ಲ ನೋಡಿ ನಮ್ಮ ಅತ್ತೆ ಮತ್ತೆ ಅಕ್ಕ ನಿಂತಿದ್ದಾರೆ ನಾವು ನಮ್ಮ ಚಿಕ್ಕಮ್ಮ ನಮ್ಮ ಅತ್ತಿ ಇನ್ನೊಬ್ಬರತೆ ಎಲ್ಲ ಕೂತಿದ್ದೀವಿ ಕೆಳಗಡೆ ಸೊ ಇದು ಸ್ಯಾಟರ್ಡೆ ಈವ್ನಿಂಗ್ ಬಂದ್ವಿ ನಾವು ಊರಿಂದ ಸಂಡೇ ಕಾಂತಾರ ಫಿಲಮ್ಮಿಗೆ ಬುಕ್ ಮಾಡಿದರು ತುಂಬ ದಿನದಿಂದ ಹೋಗ್ಬೇಕಂತ ಇತ್ತು ಎಲ್ಲರೂ ನನಗೆ ಗೊತ್ತೇ ಇರಲಿಲ್ಲ ಆ ಫಿಲಮ್ ಬಂದಿದೆ ಅಂತ ಅಂದ್ಬಿಟ್ಟು ಈ ಟೆನ್ಷನಲ್ಲಿ ಬ್ಯುಸಿಯಲ್ಲಿ ಸೊ ಎಸ್ ಮಾಲಲ್ಲಿ ಹೋಗಿ ಬಂದ್ವಿ ಸೊ ಇನ್ನೂ ಈಗ ಎಂಟ್ರಿ ಹೋಗಬೇಕು ತುಂಬ ಚೆನ್ನಾಗಿತ್ತು ಓಕೆ ಒನ್ ಟೈಮ್ ನೋಡ್ಬೋದು ನೋಡ್ಕೊಂಬಂದ್ರಲ್ವ ಇದು ಇಷ್ಟು ಎಷ್ಟು ಟ್ವೆಲ್ ಟೆನ್ ಡೇಸ್ ಒಳಗಡೆ ಅಷ್ಟು ಇಷ್ಟೆಲ್ಲ ಫಂಕ್ಷನ್ ಆಗಿದ್ದು ನೇಮಿಂಗ್ ಸೆರಮನಿ ಮತ್ತು ಇದು ಊಟ ಕೂದಲು ಸೊ ನೋಡಿ ಚಿಕ್ಕದು ಹೊಸ ಲುಕ್ ಚಿಕ್ಕ ಬೋರ್ಡ್ ಆಗಿದ್ದಾನೆ ಅಲ್ಲ ಚಿಕ್ಕು ಹಾಯ್ ಸೆ ಹಾಯ್ ಸೆ ಹಾಯ್ ಟು ಎವ್ರಿ ಒನ್ ಹಲೋ ಎವ್ರಿ ಒನ್ ಹಾಯ್ ಚಿಕ್ಕಗೆ ನಕ್ ನಗು ಬರ್ತಾಯಿದೆ ಇಷ್ಟು ದಿನ ನಾವು ಈ ಥರ ಕ್ಯಾಮ್ರಾ ಇಟ್ಟು ಮಾಡಿದಿಲ್ವಲ್ಲ ಮರ್ತು ಬಿಟ್ಟಿದ್ದ ಒಂಥರ ಈಗೇನೋ ಒಂಥರ ಅವನಿಗೆ ಸ್ಟ್ಯಾಂಡಲ್ ಹಾಕಿದ ತಕ್ಷಣ ನಗು ಬರ್ತಾಯಿದೆ ಸೊ ಈಗ ಮಲ್ಗದ್ ಮಲ್ಗಿ ಎದ್ದ ಇಷ್ಟ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ತೊಗೊಂಡಿದ್ದವ್ರ ಹತ್ರ ನನಗೆ ಕಳಿಸಿ ನಾನು ಶೇರ್ ಮಾಡಿರೋ ಅಂಥದ್ದು ಸೊ ಇದು ಸಿಂಪಲ್ ಸ್ಮಾಲ್ ನೇಮಿಂಗ್ ಸೆರೆಮನಿನೂ ಆಯಿತು ಹುಟ್ಕುದ್ದಲು ಆಯಿತು ಸೊ ಚಿಕ್ಕದು ಫಂಕ್ಷನ್ಸ್ ಅಪ್ಡೇಟು ಇದು ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ನೇಮ್ ನೇಮ್ ನೋಡಿದ್ರ ಹೇಮ್ ಅಂತ ಹೇಮ್ ಚರಣ ಅಂದರೆ ಹೇಮ್ ಅಂದರೆ ಹೇಮ್ ಚರಣ ಅಂದರೆ ಗೋಲ್ಡನ್ ಹ್ಯಾಂಡ್ಸ್ ಅಂತ ಹೇಮ್ ಅಂದರೆ ಹಾಯಿಂದ ಹಾಯಿಂದ ಬಂದಿರಲಿಲ್ಲ ಅವನಿಗೆ ಹೇಯಿಂದ ಬಂದಿತ್ತು ಅಕ್ಷರ ಹಾಗಾಗಿ ತುಂಬಾ ನಾವು ತಲೆ ಕೆಡ್ಸ್ಕೊಂಡು ಲಾಸ್ಟಲ್ಲಿ ಡಿಸೈಡ್ ಮಾಡಿ ಅಂತಂದ ನೇಮ್ ಅದು ಏನಂದ್ರೆ ಹಾಯಿಂದ ಹೀ ಹೇ ಎಲ್ಲ ಶಿವನ್ನ ಇದು ನೇಮ್ ಅಂತೆ ಅದಕ್ಕೆ ಸೆರೆಮನಿಯಲ್ಲಿ ಹೇಮ್ ಚರಣ್ ಅಂದ್ರೆ ಇದು ಏನು ಶಿವನ ಪಾದ ಅಂತ ಚರಣ ಅಂತ ಗುರು ಚರಣ ಅಂತ ಇತ್ತಲ್ಲ ಹಾಗಾಗಿ ಹ್ಮ್ ಚರಣ್ ಬರ್ಲೇಬೇಕಂತ ಇವರು ಇದು ಮಾಡಿದ್ರು ಇಬ್ರಿಗೂ ಸಿಮಿಲರ್ ಇರಲಿ ಅಂದ್ಬಿಟ್ಟು ಹಾಗಾಗಿ ಹೇಮ್ ಚರಣ್ ಅಂತ ಫೈನಲಿ ಸೆಲೆಕ್ಟ್ ಮಾಡಿದ್ದು ತುಂಬಾ ಲಿಸ್ಟ್ ಮಾಡ್ಕೊಂಡಿದ್ವಿ ಹೇಮಕೇಶ್ ಅಂತ ಅಂದ್ಬಿಟ್ಟು ಆಮೇಲೆ ಹೇಮೇಶ್ ಅಂತ ಆಮೇಲೆ ಹಿಯಾನ್ ಅಂತ ಎಷ್ಟೊಂದು ಸೆಲೆಕ್ಟ್ ಮಾಡಿದ್ವಿ ಬಟ್ ಒಬ್ರೊಬ್ರದ್ದು ಒಂದೊಂದು ಥರ ಸಜೆಷನ್ ಇತ್ತು ಲಾಸ್ಟಲ್ಲಿ ಫೈನಲಿ ಡಿಸೈಡ್ ಮಾಡಿದ್ವಿ ಎಲ್ಲರದು ಓಕೆ ಆಗಿತ್ತು ಸೊ ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಆಯಿತು ಅದನ್ನೇ ಕೂಗಿದ್ವಿ ಈಗ ಚಿಕ್ಕು ಹೋಗಿ ಚಿಕ್ಕು ಹೋಗಿ ಏನಾಗಿದೆ ಹೇಮಚರಣ್ ಆಗಿದೆ ಗುರುಚರಣ್ ಹೇಮ್ಚರಣ್ ಚೆನ್ನಾಗಿದೆಯಾ ಸೊ ಇಷ್ಟ ಆಗಿದ್ರೆ ನೇಮು ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗಿದೆ ಹೆಸರು ಅಂತಂದ್ಬಿಟ್ಟು ಸೊ ಇಷ್ಟೇ ಅಪ್ಡೇಟ್ಸು ನಾನು ಯಾಕಂದರೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಊರಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೂ ಅಷ್ಟೊಂದು ಇದಿರಲಿಲ್ಲ ಫ್ರೀ ಆಗಿರಲಿಲ್ಲ ಮತ್ತು ಮೊಬೈಲ್ ನಮಗೆ ಸಿಗುತ್ತಾ ಮಕ್ಕಳು ರಜಾ ಇದ್ದರೆ ಮೊಬೈಲ್ ನಮಗೆ ಕೈಗೆ ಸಿಗೋಲ್ಲ ಸೊ ಹಾಗಾಗಿ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ರೀ ಫ್ರೆಶ್ ಆಗಿ ಸುಮ್ಮನೆ ಅದೇ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಸೊ ನೆಕ್ಸ್ಟು ಇನ್ನು ಮುಂದೆ ಅಪ್ಕಮಿಂಗ್ ವೀಡಿಯೋಸ್ ಬರುತ್ತೆ ನೆಕ್ಸ್ಟ್ ನಾನು ಏನು ರೊಟೀನ್ ವ್ಲಾಗ್ ಇದ್ನೋ ಅದೇ ಥರ ನಾನು ಶೇರ್ ಮಾಡ್ತೀನಿ ಸೊ ಇನ್ನು ಕೂಡ ಏನು ಮನೆ ಊರಿಂದ ಬಂದ ಮೇಲೆಲ್ಲ ತೆಗ್ದಿಡೋದು ತುಂಬ ಸಾಮಾನಿದ್ವಳ ಅವೆಲ್ಲ ಕ್ಲೀನ್ ಮಾಡೋದು ಎತ್ತಿಡೋದು ಒಂದು ಟೂ ಡೇಸ್ ಗ್ಯಾಪಲ್ಲಿ ಊರಿಗೆ ಹೋಗಿದ್ದು ನಿಮಿಂಗ್ ಸೆರೆಮನಿ ಆಗಿದ್ದ ತಕ್ಷಣ ಅಲ್ಲಿಂದ ತಂದಿದ್ದ ಸಾಮಾನುಗಳು ಇಲ್ಲಿಂದ ತಂದಿದ್ದ ಎಲ್ಲ ಡಂಪ್ ಆಗಿತ್ತು ಇನ್ನೂ ಕೂಡ ತೆಗೆದ್ರೂ ಇನ್ನೂ ಒಂದು ವಾರ ಆಗುತ್ತೆ ನಾನು ಅಲ್ಲಿಂದ ಸಾಮಾನು ಅಲ್ಲಿಂದ ಅಲ್ಲಿಂದ ಅಲ್ಲೇ ಶಿಫ್ಟ್ ಮಾಡಬೇಕಲ್ವ ಅಲ್ಲಿಂದ ಅಲ್ಲೇ ಇಡೋಕ್ಕೆ ಮಾಮೂಲಿ ತಿಂಡಿ ಮಾಡು ಅಡುಗೆ ಮಾಡು ಇವನು ಮಾಡು ಚಿನ್ನ ಕಳಿಸು ಅವೇ ಆಗುತ್ತೆ ಹಾಗಾಗಿ ಲೇಟ್ ಆಗ್ತಾಯಿದೆ ಸೊ ಹಾಗಾಗಿ ವಿಡಿಯೋ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದು ಸೊ ಇದೆಲ್ಲ ಆಗಿದ್ದು ಲಾಸ್ಟ್ ವೀಕು ಹಾಲಿಡೇಸಲ್ಲಿ ಹೀಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ರೊಟೀನ್ ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟು ರೊಟೀನ್ನ ನಾನು ತೋರಿಸ್ತೀನಿ ಸೊ ಇದೇ ನಮ್ಮದು ಚಿನ್ನಗೆ ಹಾಲಿಡೇಸ್ ಬಿಟ್ಟಿದ್ದು ನಮ್ಮದು ಫಂಕ್ಷನ್ಸ್ ನಾವು ಫಿಕ್ಸ್ ಮಾಡ್ಕೊಂಡಿರೋದು ಎರಡೂ ಸಿಮಿಲರ್ ಆಯಿತು ಸೊ ಹಾಗಾಗಿ ನಮ್ಗೆ ಅಷ್ಟು ಬರ್ಡನ್ ಆಗಲಿಲ್ಲ ಅವನಿಗೆ ರಜೆ ಹಾಕ್ಸಿ ನಾವು ಫಂಕ್ಷನ್ ಮಾಡಬೇಕು ನಾವು ಇರಲಿಲ್ಲ ಅಂದಾಗ ಅವನಿಗೆ ರಜೆ ಹಾಕ್ಸ್ಬೇಕಿತ್ತು ಆ ಥರ ಏನೋ ತೊಂದರೆ ಆಗಲಿಲ್ಲ ಅವನು ವಿತಿನ್ ಅವನ್ ಹಾಲಿಡೇಸಲ್ಲಿ ನಮ್ಮದು ಎರಡು ಕೂಡ ಕೆಲಸ ಆಯಿತು ಸೊ ಇನ್ನೊಂದು ಕೆಲಸ ಬಾಕಿ ಇದೆ ಅದನ್ನು ನೋಡ್ತೀನಿ ಶ ಆದಷ್ಟು ಆದರೆ ಬೇಗನೆ ಮಾಡ್ತೀವಿ ಇಲ್ಲಾಂದರೆ ನೆಕ್ಸ್ಟು ಇಟ್ಕೊತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಅಂದರೆ ರೆಕಾರ್ಡೆಡ್ ವ್ಲಾಗು ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ನಮಸ್ತೆ ಕರ್ಬಿಟ ನಮಸ್ತೆ ಕರ್ತ ಟಾಟಾ ಕರ್ತ ಟಾಟಾ ಟಾಟಾ ಚಿಕ್ಕು ಟಾಟಾ ಮಾಡ್ತಾನೆ ಟಾಟಾ ಹಾಂ ಟಾಟಾ ಕರ್ತೋ ಚಿಕ್ಕೋ ಟಾಟಾ ಟಾಟಾ ಕರ್ ಬಾ ಟಾಟಾ ಇಲ್ಲಿ 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 ಟಾಟಾ ಕರ್ ಟಾಟಾ ಹಿಂಗೆ ಮಾಡೋದು ಅವನು ಬರ್ರಿ ಬರ್ರಿ ಅಂತ ಟಾಟಾ 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 ಬಾ ಟಾಟಾ ಬಾ ನೋಡಿ ಟಕರ್ಬಾ ಟಾಟಾ 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 ಹಾಂ ಬಾಯ್ ಬಾಯ್ ನಮಸ್ತೆ ಕರ್ ರಾಮ ರಾಮ ಕರ್ತವ ಚಿಕ್ಕು ಚಿಕ್ಕು ರಾಮ ರಾಮ ಕರ್ತ ರಾಮ 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 ಕರ್ತ ರಾಮ 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 ಮಾಡ್ತಾನೆ ಒಂದೊಂದ್ಸಲಿ ರಾಮ ರಾಮ ಕರ್ತವ ಚಿಕ್ಕು ರಾಮ 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 ಜೈ ಜೈ ರಾಮ 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 ತೂ ಕರ್ತವಾ ರಾಮ 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 ಜೈ ಜೈ ರಾಮ ಹನುಮ ಹನುಮ ತೂ ಕರ್ತವಾ ತು ಕರ್ತವ ತು ಕರ್ತವ ರಾಮ ಅದು ಬೇಡ ಅದು ಬೇಡ ರಾಮ ರಾಮ ಮಾಡ ಅದು ಬೇಡ ರಾಮ 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 ಒಂದೊಂದ್ಸಲಿ ಕಂಟಿನ್ಯೂಸ್ ಮಾಡ್ತ ನಮ್ಗೆ ಈಗ ಇಂಟ್ರೆಸ್ಟ್ ಇಲ್ಲ ಸೊ ಓಕೆ ಫ್ರೆಂಡ್ಸ್ ಬಾಯ್